ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಇದೀಗ ಹೆಡ್ಲೈನ್ಸ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದುಪಯೋಗ ಪಡೆದುಕೊಳ್ಳಿ. ಚಿಕ್ಕಬಳ್ಳಾಪುರ ಯೋಜನಾಧಿಕಾರಿ ಎಚ್ ಮಹೇಶ್ ಹೇಳಿಕೆ. ರಾಜ್ಯ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸುವಂತೆ ಆಗ್ರಹ. ಐದು ಸಾವಿರ ರೂಪಾಯಿ ಬೇಡಿಕೆ ಇಟ್ಟು ಎಸಿಬಿ ಬಲೆಗೆ ಬಿದ್ದ ಭೂ ದಾಖಲೆಗಳ ಕಚೇರಿ ತಪಾಸಕ. ಕೊನೆಗೂ ಬಿತ್ತು ಸಾಲಗಿರಿ ರಸ್ತೆ ವಿಸ್ತರಣೆ ಗಡಿ ಕುರಿತು. ಬಂಡೀಪುರದಲ್ಲಿ ಬೆಂಕಿಯ ಕೆನ್ನಡಿಗೆ 25 ಎಕರೆಗೂ ಹೆಚ್ಚು ಕಾಡು ನಾಶ. ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ. ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನ ಮಲ್ಲಪಾದ್ನಲ್ಲಿ ಘಟನೆ. ಗ್ರಾಮ ಲೆಕ್ಕಾಧಿಕಾರಿಯ ದುರ್ಮರಣ. ಕೊಪ್ಪಳ ಜಿಲ್ಲೆಯಾದ್ಯಂತ ವಿವಿಧ ಕಡೆ ಮನೆಗಳೆತನ ಮಾಡುತ್ತಿದ್ದ ಮೂವರನ್ನು ಬಂಧಿಸುವಲ್ಲಿ ಕೊಪ್ಪಳ ಪೊಲೀಸರು ಯಶಸ್ವಿ. ಕೊಪ್ಪಳ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆಯ ಪತಿಯಿಂದ ಸರ್ಕಾರಿ ವಾಹನ ದುರ್ಬಳಕೆ. ಕೊಪ್ಪಳ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ರತ್ನಮ್ಮ ಅವರ ಸರ್ಕಾರಿ ವಾಹನದಲ್ಲಿ ಪತಿಯ ದರ್ಬಾರ್. ಹೊನ್ನಾಳಿಯಲ್ಲಿ ಸನಾತನ ಸಂಸ್ಥೆಯ ಧರ್ಮರಥ. ಸನಾತನ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ಕೇಂದ್ರದಡಿಯ ಕಾರ್ಯಕ್ರಮಗಳ ಸದ್ಬಳಕೆ ಮಾಡಿಕೊಂಡು ಮಹಿಳೆಯರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮುಂದೆ ಬರಬೇಕೆಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗುಡಿಬಂಡೆ ಮತ್ತು ಚಿಕ್ಕಬಳ್ಳಾಪುರ ಯೋಜನಾಧಿಕಾರಿ ಎಚ್ ಮಹೇಶ್ ಅವರು ಹೇಳಿಕೆ ನೀಡಿದ್ದಾರೆ. ತೆರೆ ಕಂಡ ಸಾಮಾಜಿಕ ಕಳಕಳಿರುವ ಚಲನಚಿತ್ರ. ಈ ಚಿತ್ರವು ಕನ್ನಡ ಚಲನಚಿತ್ರ ರಂಗದ ಅದ್ಭುತವಾದ ಕೊಡುಗೆಯಾಗಿದೆ. ಈ ಚಿತ್ರವು ಕನ್ನಡದ ಖ್ಯಾತ ಕಾದಂಬರಿಕಾರರಾದ ಟಿ ಕೆ ರಾಮರಾವ್ ಅವರ ಕಾದಂಬರಿ ಆಧಾರಿತವಾದ ಚಲನಚಿತ್ರವಾಗಿದೆ. ಟಿ ಕೆ ರಾಮರಾವ್ ಅವರು ಮೊದಲು ಪತ್ತೆದಾರಿ ಮತ್ತು ಅಪರಾಧ ಕಾದಂಬರಿಗಳನ್ನು ರಚಿಸುತ್ತಿದ್ದರು. ಆದರೆ ಈ ಚಿತ್ರವು ಸಾಮಾಜಿಕ ನಾಟಕವಾಗಿತ್ತು. ಈ ನಾಟಕವನ್ನು ನೋಡಿದ ಸಿದ್ದಲಿಂಗಯ್ಯನವರು ಈ ನಾಟಕವನ್ನು ಚಲನಚಿತ್ರವನ್ನಾಗಿ ಮಾಡಿದರೆ ಹೇಗಿರುತ್ತೆ ಎಂದು ಯೋಚಿಸಿ ಆ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿಯವರ ಜೋಡಿ ಬೆಳ್ಳಿತೆರೆಯ ಮೇಲೆ ತುಂಬಾ ಪ್ರಸಿದ್ಧಿಯಾಗಿತ್ತು. ಈ ಮೊದಲು ಸಿದ್ದಲಿಂಗಯ್ಯನವರು ಈ ಇಬ್ಬರು ತಾರಾ ಜೋಡಿಗಳನ್ನು ತಮ್ಮ ಚಿತ್ರವಾದ ಮೇಯರ್ ಮುತ್ತಣ್ಣ ಎಂಬ ಚಿತ್ರಕ್ಕೆ ಕೆಲಸ ಮಾಡಿದ್ದರು. ಹಾಗಾಗಿ ಈ ಕಥೆಯನ್ನು ನೋಡಿದ ಸಿದ್ದಲಿಂಗಯ್ಯನವರು ಈ ಚಿತ್ರಕ್ಕೆ ಡಾಕ್ಟರ್ ರಾಜ್ ಮತ್ತು ಭಾರತಿಯವರೇ ಸರಿಯಾದ ನಟರು ಎಂದು ನಿರ್ಧರಿಸಿ ಈ ಚಿತ್ರದ ಕಥಾವಸ್ತುವನ್ನು ಡಾಕ್ಟರ್ ರಾಜ್ ಅವರಿಗೆ ತಿಳಿಸಿದಾಗ ಡಾಕ್ಟರ್ ರಾಜ್ ಕೂಡ ಈ ಕಥೆಯನ್ನು ಚಲನಚಿತ್ರವಾಗಿ ಮಾಡೋಣ, ಇದು ಸಾಮಾಜಿಕ ಕಳಕಳಿ ಇರುವ ಚಿತ್ರ ಎಂದು ತಮ್ಮ ಒಪ್ಪಿಗೆಯನ್ನು ಮತ್ತು ನಟಿ ಭಾರತಿಯವರು ಕೂಡ ಒಪ್ಪಿ ನಿರ್ದೇಶಕ ಸಿದ್ದಲಿಂಗಯ್ಯನವರಿಗೆ ಒಪ್ಪಿಗೆ ಸೂಚಿಸಿದರು. ಈ ಚಿತ್ರವು 1972 ಚಿತ್ರಿತವಾಗಿ ಬಿಡುಗಡೆಯೂ ಕೂಡ ಆಯಿತು. ಅಂದ ಹಾಗೆ ಆ ಚಿತ್ರ ಯಾವುದು ಗೊತ್ತಾ? ಅಂದಿನ ಕನ್ನಡ ಚಲನಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿಸಿದ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅಭಿನಯದ ಬಂಗಾರದ ಮನುಷ್ಯ. ಈ ಚಿತ್ರದ ನಿರ್ಮಾಪಕರಾಗಿದ್ದ ಆರ್ ಲಕ್ಷ್ಮಣ್ ಅವರು ಒಬ್ಬ ಕನ್ನಡ ಕಾರ್ಯಕರ್ತರಾಗಿದ್ದರು ಮತ್ತು ಈ ಚಿತ್ರ ನಿರ್ಮಾಣದಲ್ಲಿ ಹಳೆಯ ಸಂಪ್ರದಾಯಗಳನ್ನು ತೊರೆದು ಹೊಸ ಸಂಪ್ರದಾಯಕ್ಕೆ ತಕ್ಕ ಹಾಗೆ ನಿರ್ಮಾಣ ಮಾಡಲು ನಿರ್ಧರಿಸಿದ್ದರು. ಹಾಗಾಗಿ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಸಮೇತ ಕಾನೂನು ಸಮೇತ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಸೇರಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಮತ್ತು ಈ ಒಂದು ಫಿಲಿಮ್ ಚಲನಚಿತ್ರ ಕಾರ್ಯಕ್ರಮಕ್ಕೆ ನಿರ್ಮಾಪಕರಾಗಿದೆ. ಯಾಕೆಂದರೆ ಇವತ್ತು ಎಲ್ಲ ಸ್ವಸಹಾಯ ಸಂಘದಿಂದ ಮೊತ್ತವನ್ನು ವಸೂಲಿ ಮಾಡಿ ಕನಿಷ್ಠ 10 ರೂಪಾಯಿ ಅಂದರೆ 20 ರೂಪಾಯಿ ಮೊತ್ತವನ್ನು ವಸೂಲಿ ಮಾಡಿ ದಣಿಗೆಯನ್ನು ಕೊಟ್ಟಿದ್ದಾರೆ.
ಉಜ್ಜರ ಒಂದು ಪಟ್ಟಾಭಿಷೇಕ ಉದ್ದೇಶದಿಂದ ಅವರಿಗೆ ಒಂದು ಹನುಮಾಯಣ ಫಿಲಮ್ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ ಹೆಚ್ಚಾಗಿದೆ. ಯಾಕೆಂದರೆ ಈ ಒಂದು ಚಿತ್ರೀಕರಣದಲ್ಲಿ ಬರುತ್ತೆ ಸದಸ್ಯರಿಗೆ ಅದರ ಒಂದು ಚಲನಚಿತ್ರದಲ್ಲಿ ಬರುವಂತಹ ಕಾರ್ಯಕ್ರಮಗಳ ಬಗ್ಗೆ ಆಗಿರ್ಬೋದು. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ಮೂಲಕ ರಾಜ್ಯ ಹೆದ್ದಾರಿ ನಿರ್ಮಾಣವಾಗಿದ್ದು ಕಾಮಗಾರಿಯ ಕಳೆದ ವರ್ಷವೇ ಸಂಪೂರ್ಣವಾಗಿ ಪೂರ್ಣಗೊಂಡು ದಿನನಿತ್ಯ ವಾಹನಗಳು ಓಡಾಡುತ್ತಿವೆ. ಇದರಿಂದ ಜನರು ಓಡಾಡುವುದಕ್ಕೂ ಕೂಡ ತುಂಬಾ ತೊಂದರೆ ಉಂಟಾಗಿದೆ. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ಮೂಲಕ ರಾಜ್ಯ ಹೆದ್ದಾರಿ ನಿರ್ಮಾಣವಾಗಿದ್ದು ಕಾಮಗಾರಿಯು ಕಳೆದ ವರ್ಷವೇ ಸಂಪೂರ್ಣವಾಗಿ ಪೂರ್ಣಗೊಂಡು ದಿನನಿತ್ಯ ವಾಹನಗಳು ಓಡಾಡುತ್ತಿವೆ. ಆದರೆ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ನಾಡ ಕಚೇರಿ, ರೈತ ಸೇವಾ ಕೇಂದ್ರ ಹೀಗೆ ಹಲವಾರು ಕೇಂದ್ರಗಳು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವುದರಿಂದ ದಿನನಿತ್ಯ ರಸ್ತೆಯನ್ನು ದಾಟಿ ಹೋಗಬೇಕಾಗಿರುತ್ತದೆ. ಈ ಸಂದರ್ಭದಲ್ಲಿ ಸ್ಪೀಡ್ ಬ್ರೇಕರ್ ರಸ್ತೆಗೆ ಅಳವಡಿಸದೆ ಇರುವ ಕಾರಣ ವೇಗವಾಗಿ ಚಲಿಸುವ ವಾಹನಗಳಿಂದ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ. ಈ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸುವಂತೆ ಕರ್ನಾಟಕ ರಾಜ್ಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸಿದರೆ ಜನರಿಗೆ ಅನುಕೂಲವಾಗುತ್ತದೆ ಎಂಬುದು ಧ್ರುವ ಟಿವಿಯ ಆಶಯ. ಹೊಸದಾಗಿ ಪಟ್ಟಿ ಶೀಟ್ ತಯಾರಿಸಲು 5,000 ರುಗಳ ಲಂಚದ ಬೇಡಿಕೆ ಇಟ್ಟಿದ್ದ ಎನ್ಟಿಎಟಿಎಲ್ಆರ್ ಕಚೇರಿಯ ತಪಾಸಕ ಸದಾಶಿವ್ ಚಂದ್ರಶೇಖರ್ ದಾನಪ್ಪಗೌಡ ಎಂಬ ನೌಕರ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಸಿಕ್ಕಿದ್ದಾರೆ. ಹೊಸದಾಗಿ ಪಟ್ಟಿ ಶೀಟ್ ತಯಾರಿಸಲು 5,000 ರುಗಳು ಲಂಚದ ಬೇಡಿಕೆ ಇಟ್ಟಿದ್ದ ಎನ್ಟಿಎಟಿಎಲ್ಆರ್ ಕಚೇರಿಯ ತಪಾಸಕ ಸದಾಶಿವ್ ಚಂದ್ರಶೇಖರ್ ದಾನಪ್ಪಗೌಡ ಎಂಬ ನೌಕರ ಭ್ರಷ್ಟಾಚಾರ ನಿಗ್ರಹ ದಳದ ಬಲೆಗೆ ಸಿಕ್ಕಿಬಿದ್ದಾನೆ. ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಯಶವಂತ್ ತಂದೆ ಬಾರಗಾಲಿ ಪೂಜಾರಿ ಇವರು ಚೋರಗಿ ಗ್ರಾಮದ ಸರ್ವೆ ನಂಬರ್ 125-1-2-3-4-5 ಜಮೀನುಗಳ ಪಟ್ಟಿ ಶೀಟ್ನಲ್ಲಿ ಮೀಟರ್ ಅಳತೆಯಲ್ಲಿ ತಪ್ಪಾಗಿದ್ದರಿಂದ ಡಿಡಿಎಎಲ್ಆರ್ ವಿಜಯಪುರ ಕಚೇರಿಯಲ್ಲಿ ಪಟ್ಟಿ ಶೀಟ್ ರದ್ದುಪಡಿಸಿದ್ದು ಸದರಿ ಸರ್ವೆ ನಂಬರ್ನ 5 ಪಟ್ಟಿಯ ಹೊಸದಾಗಿ ಪಟ್ಟಿ ಶೀಟ್ ತಯಾರಿಸಲು ಇಂಡಿ ಎಡಿಎಲ್ಆರ್ ಕಚೇರಿಯ ತಪಾಸಕ ಸದಾಶಿವ್ ದಾರ್ಪಗೋಳ 5,000 ಲಂಚ ಬೇಡಿಕೆ ಇಟ್ಟಿದ್ದಾನೆ. ಲಂಚ ಹಣ ಸ್ವೀಕರಿಸುತ್ತಿದ್ದ ವೇಳೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳಾದ ಗಾಣಚಾರಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಲಂಚದ ಹಣವನ್ನು ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸಾಲಿಬೇರಿ ರಸ್ತೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಂದಾಯ ರಸ್ತೆ ಗಡಿ ಗುರುತು ಕಾರ್ಯನಿರ್ವಹಿಸಿದರು. ಪಟ್ಟಣದ ಸಾಲಿಬೇರಿ ರಸ್ತೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಂದಾಯ ರಸ್ತೆ ಗಡಿ ಗುರುತು ಕಾರ್ಯನಿರ್ವಹಿಸಿದರು. ಅರಕಲಗೂಡು ಪಟ್ಟಣದ ಸಾಲಿಗೇರಿ ರಸ್ತೆ ಎರಡೂ ಕಡೆ 173 ವಸತಿಗಳು ಇದ್ದು ಮೊದಲ ಹಂತದಲ್ಲಿ 81 ಮನೆಗಳು ಮೂಲ ದಾಖಲೆ ಹೊರತುಪಡಿಸಿ ಒತ್ತುವರಿಯಾಗಿ ಮನೆ ನಿರ್ಮಿಸಿಕೊಂಡಿರುವ ಕುರಿತು ಮೀಟರ್ನಲ್ಲಿ ಮನೆಯ ಗೋಡೆ ಗಡಿ ರೇಖೆಯನ್ನು ಕುರಿತು ದಾಖಲಿಸಿದರು. ಉಳಿದ ಮನೆಗಳನ್ನು ಒತ್ತುವರಿ ಗಡಿ ರೇಖೆಯನ್ನು ಎರಡನೇ ಹಂತದಲ್ಲಿ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದರು. ರಸ್ತೆ ವಿಸ್ತರಣೆಗೆ ನಿವಾಸಿಗಳ ವಿರುದ್ಧ ಇಲ್ಲ, ರಸ್ತೆ ಬದಿಯಲ್ಲಿರುವ ಬಹುತೇಕ ಮಂದಿ ಬಡವರಿದ್ದಾರೆ. ಶೇಕಡ 60%ರಷ್ಟು ಮುಂದೆ ಸಂಪೂರ್ಣ ಮನೆಗಳನ್ನು ಕಳೆದುಕೊಳ್ಳಲಿದ್ದಾರೆ. ಇಂತಹವರಿಗೆ ಸೂಕ್ತ ಪರಿಹಾರ ನಿವೇಶನ ಒದಗಿಸಬೇಕೆಂಬುದು ಸಾರ್ವಜನಿಕರು ಮತ್ತು ನಿವಾಸಿಗಳು ಒತ್ತಾಯಿಸಿದರು. ಜಾಗ ನಿಗದಿ ಕುರಿತು ಗಡಿಯನ್ನು ಗುರುತು ಮಾಡುವ ಕೆಲಸವನ್ನು ಜಂಟಿಯಾಗಿ ನಿರ್ವಹಿಸಲಾಗುತ್ತಿದೆ. ಮೊದಲು ಸರ್ಕಾರಿ ಜಾಗ ಖಾತ್ರಿಪಡಿಸಿಕೊಂಡು ಬಳಿಕ ರಸ್ತೆ ಅಭಿವೃದ್ಧಿ ಕೆಲಸ ಆರಂಭಗೊಳ್ಳಲಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್ ಬಾಬು ತಿಳಿಸಿದರು. ಆಗ್ಲಿಂದಲೂ ಪಿಡಬ್ಲ್ಯೂರು ಮತ್ತು ಪಟ್ಟಣ ಪಂಚಾಯತಿಯವರು ಏನು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ಅಂತ ನಮಗೆ ಅರ್ಥ ಆಗ್ತಿಲ್ಲ. ಜನಸಾಮಾನ್ಯರಿಗೆ ಭಯ ಸೃಷ್ಟಿ ಆಗ್ತದೆ. ಇದ್ರ ಬಗ್ಗೆ ಸರಿಯಾದ ಮಾಹಿತಿಗಳನ್ನ ನೀಡ್ತಾ ಇಲ್ಲ ಅಧಿಕಾರಿಗಳು. ಇದ್ರ ಬಗ್ಗೆ ಕ್ಲೀನಾಗಿ ನಮ್ಮ ಶಾಸಕರು ಬಂದು ನಮ್ಮ ಸ್ಥಳೀಯವಾಗಿ ಕುಂತು ಎಲ್ಲರ ಹತ್ರ ಮಾತಾಡಿ ರೋಡ್ ಎಷ್ಟಗಳ ನಾವೇ ಅಭಿವೃದ್ಧಿಗೆ ಏನು ಅಡ್ಡಿಪಡಿಸಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಅಭಿವೃದ್ಧಿಗೆ ಅಡ್ಡಿಪಡಿಸುವಂಥ ಇದಿಲ್ಲ. ಬಂದು ಕ್ಲೀನಾಗಿ ವಿವರವಾಗಿ ಎಲ್ಲ ಸ್ಥಳೀಯರಿಗೆ ಎಷ್ಟು ಅಡಿ ಹೋಗುತ್ತೆ
ಯಾವ ಜಾಗ ಏನು ಅಂತೇಳಿ ವಿವರಣೆ ಕೊಡಬೇಕು ಅಂತ ಕೇಳಿ ನಾನು ಬುಕ್ ಮಾಡಿದ್ದೀನಿ. ಯಾವ ಮನೆ ಒತ್ತುವರಿಯಾಗಿ ಅಕ್ಯುರೇಟ್ ಮೆಷರ್ಮೆಂಟನ್ನು ಮಾರ್ಕ್ ಮಾಡಿದ್ದೀನಿ. ಸರ್ಕಾರಿ ಜಾಗ ಎಲ್ಲಿ ಎಷ್ಟು ಒತ್ತುವರಿಯಾಗಿದೆ ಅದನ್ನು ಮಾರ್ಕ್ ಮಾಡಿದ್ದೀನಿ. ಗೌಂಡ್ರಿಗೆ ಎಷ್ಟು ಒತ್ತುವರಿಯಾಗಿದೆ ಅದನ್ನು ಮಾರ್ಕ್ ಮಾಡಿದ್ದೀನಿ. ಒಟ್ಟು 81 ಮನೆ ಇದೆ ಅಷ್ಟು ಮಾರ್ಕ್ ಮಾಡಿದ್ದೀನಿ. ಇನ್ನೊಂದೇನಂದರೆ ಆಲ್ರೆಡಿ 4 ಸತಿ ಸರ್ವೆ ಮಾಡಿದ್ದಾರೆ. ಒಂದು ಮೈಸೂರಿನ ಸರ್ವೆ ಕರೆಸಿದ್ರು, ಆಮೇಲೆ ಇಲ್ಲಿ ಸ್ಥಳೀಯ ಸರ್ವೆಯರ್ ಬಂದಿದ್ರು, ಅದೆಲ್ಲ ಮಾಡಿ ಇವಾಗ ಮತ್ತೆ ಇವಾಗ ರೋಡ್ ಮಾರ್ಕ್ ಮಾಡ್ತಾ ಇದ್ದಾರೆ. ಆದರೆ ಗೊಂದಲದಲ್ಲಿ ಇದು ಯಾವ ಮಾರ್ಕು ಅಂತಲೇ ಗೊತ್ತಾಯ್ತಲ್ಲ ನನಗೆ. ಇನ್ನೊಂದು ಯಾವುದು ಮಾಹಿತಿ ಕೊಡ್ತಾ ಇಲ್ಲ ಅಧಿಕಾರಿಗಳು. ಇವಾಗ ಮಾಹಿತಿ ಹಕ್ಕಲ್ಲಿ ಕೇಳಿದರೆ 3 ತಿಂಗಳಿಂದ ಕೇಳಿದ್ರು ಯಾವುದೇ ಮಾಹಿತಿ PWD ಅಧಿಕಾರಿಗಳು ನಮ್ಗೆ ಕೊಡ್ತಾ ಇಲ್ಲ. ಆದರೆ ಇವಾಗ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಇಡೀ 200 ಕುಟುಂಬದವರು ಸಿದ್ಧವಾಗಿ ನಿಂತಿದ್ದಾರೆ. ಎಷ್ಟಡಿ ಮಾಡಬೇಕು ಅಂತ ಹೇಳಿದಾಗ 5 ಜಾಸ್ತಿ ಮಾಡಿ ನೀವು ಎಲ್ಲರಿಗೂ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಆದರೆ ಇವರು ಗೊಂದಲದಲ್ಲೇ ಆ ಪರಿಹಾರ ಕೊಡಲ್ಲ ಅಂತ ಉದ್ದಟದಿಂದ ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳು ಅದೇ ರೀತಿ ಮಾಡ್ತಾ ಇದ್ದಾರೆ, ಆಮೇಲೆ ಹಾಲಿ ಶಾಸಕರು ಅದೇ ಹೇಳ್ತಾ ಇದ್ದಾರೆ. ಬೆಂಕಿ ಹಾಕಿ ನಾಲಿಗೆಗೆ 25 ಹೆಚ್ಚು ಅರಣ್ಯ ನಾಶವಾಗಿರುವ ಘಟನೆ ಬಂಡೀಪುರದಲ್ಲಿ ನಡೆದಿದೆ. ಬೆಂಕಿ ಜ್ವಾಲೆಯಿಂದ ಕ್ಷಣಾರ್ಧದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಪಾರಾದ ಘಟನೆ ನಡೆದಿದ್ದು, ಗೋಪಾಲಸ್ವಾಮಿ ಬೆಟ್ಟ ವಲಯ ವ್ಯಾಪ್ತಿಯ ವಲಯದಲ್ಲಿ ಬರುವ ಮೇಲುಕಾಮನಹಳ್ಳಿ, ಕಾರೇಕಮಾಳ, ಮಗುವಿನಹಳ್ಳಿ ಕಾಲೋನಿಯ ಗುಡ್ಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡು 25 ಹೆಚ್ಚಿನ ಎಕರೆ ಪ್ರದೇಶದ ಕಾಡು ಸುಟ್ಟು ಭಸ್ಮವಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯ ಯುವಕರ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಮೇಲುಕಾಮನಹಳ್ಳಿ ಬಳಿ ಖಾಸಗಿ ಜಮೀನಿನಲ್ಲಿ ಹಾಕಿದ ಬೆಂಕಿಯು ಗಾಳಿಯಿಂದ ಹರಡಿ ಸುಮಾರು 1 ಕಾಡು ಭಸ್ಮವಾಗಿದೆ. ಇದೇ ವೇಳೆ ಸಿಬ್ಬಂದಿಗಳ ಕೊರತೆ, ಬೆಂಕಿ ನಂದಿಸಲು ಅಗತ್ಯ ಸಲಕರಣೆಗಳು ಇಲ್ಲದಿದ್ದರಿಂದ ಸ್ಥಳೀಯರು ಕಿಡಿಕಾರಿದ್ದಾರೆ. ಅರಣ್ಯ ಇಲಾಖೆ ನಿರ್ಲಕ್ಷ್ಯದಡಿ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರನ್ನು ವಿಚಾರಣೆಗೊಳಪಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ರಸ್ತೆ ಪಕ್ಕದಲ್ಲಿ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಗ್ರಾಮ ಲೆಕ್ಕಾಧಿಕಾರಿ ದುರ್ಮರಣ ಹೊಂದಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಬ್ಜಲಾಪುರ ತಾಲೂಕಿನ ಮಲ್ಲಪಾದ ಗ್ರಾಮದಲ್ಲಿ ನಡೆದಿದೆ. ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಗ್ರಾಮ ಲೆಕ್ಕಿಗ ದುರ್ಮರಣ ಹೊಂದಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಬ್ಜಲಾಪುರ ತಾಲೂಕಿನ ಮಲ್ಲಪಾದ ಗ್ರಾಮದ ಬಳಿ ನಿನ್ನೆ ತಡರಾತ್ರಿ ನಡೆದಿದೆ. ಅಬ್ಜಲಾಪುರ ತಾಲೂಕಿನ ರೇವೂರು ಗ್ರಾಮ ಲೆಕ್ಕಿಗ 30 ಪರಶುರಾಮ್ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿಯಾಗಿದ್ದಾನೆ. ರೇವೂರಿನಿಂದ ಅಬ್ಜಲಾಪುರಕ್ಕೆ ತೆರಳುತ್ತಿರುವಾಗ ಅಪಘಾತವಾಗಿದ್ದರಿಂದ ಪರಶುರಾಮ್ ಭಾರದ ಲೋಕಕ್ಕೆ ಹೋಗಿದ್ದಾರೆ. ಇನ್ನು ಮೂಲತಃ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬಂತರವಾಡ ಗ್ರಾಮದ ನಿವಾಸಿಯಾಗಿದ್ದ ಪರಶುರಾಮ್ ಕಳೆದ ಕೆಲ ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇನ್ನು ಅಪಘಾತದ ಬಗ್ಗೆ ಅಬ್ಜಲಾಪುರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯಾದ್ಯಂತ ವಿವಿಧ ಕಡೆ ಮನೆ ಕಳ್ಳತನ ಮಾಡುತ್ತಿದ್ದ 3 ಕೊಪ್ಪಳ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ವಿವಿಧ ಕಡೆ ಮನೆ ಕಳ್ಳತನ ಮಾಡುತ್ತಿದ್ದ 3 ಬಂಧಿಸುವಲ್ಲಿ ಕೊಪ್ಪಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಪ್ಪಳದ ಭಾಗ್ಯನಗರ ನಿವಾಸಿಗಳಾದ ಬಸವರಾಜ್ ಮಂಗಳೂರು, ರಮೇಶ್ ಬಣಗೇರಿ ಹಾಗೂ ಹನುಮಂತ ಕಾತ್ರಗಿ ಬಂಧಿತ ಆರೋಪಿಗಳಾಗಿದ್ದಾರೆ. ಈ 3 ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಳಕಲ್ ಹಾಗೂ ಯಲಬುರ್ಗಾ ಪಟ್ಟಣ ಹಾಗೂ ಕುಷ್ಟಗಿ ಪಟ್ಟಣದಲ್ಲಿ ಕಳೆದ 1 ಅವಧಿಯಲ್ಲಿ 5 ಮನೆಗಳಿಗೆ ಕನ್ನ ಹಾಕಿದ್ದರು. ನೆಸ್ಪಿನ ಜಾವ 5 ಮನೆಗಳಿಗೆ ಕನ್ನ ಹಾಕಿ ಹಣ, ಬೆಳ್ಳಿ, ಬಂಗಾರ ದೋಚಿಕೊಂಡು ಹೋಗಿದ್ದರು. ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಳ್ಳತನ ಪ್ರಕರಣ ಹೆಚ್ಚಾಗುತ್ತಂತೆ ವಿಶೇಷ ತಂಡ ರಚನೆ ಮಾಡಿ 3 ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಳಕಲ್ ಗ್ರಾಮದಲ್ಲಿ 3 ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ 3 ಮೇಲೆ ಅನುಮಾನ ಬಂದು ಪೊಲೀಸರು ಬಂಧಿಸಿದಾಗ ಕಳ್ಳತನ ಮಾಡಿದ್ದನ್ನು ಒಪ್ಪಿಕೊಂಡಿದ್ದಾರಂತೆ. ಬಂಧಿತರಿಂದ
227 ಗ್ರಾಂ ಬಂಗಾರ, 950 ಗ್ರಾಂ ಬೆಳ್ಳಿ ಹಾಗೂ ಕಳ್ಳತನಕ್ಕೆ ಉಪಯೋಗಿಸುತ್ತಿದ್ದ 2 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕಳೆದ 2 ತಿಂಗಳಲ್ಲಿ ತಲಕಲ್, ದಾನಾಪುರ ಮತ್ತು ಯಲಬುರ್ಗ ಇಲ್ಲಿ ಸುತ್ತಮುತ್ತ ಒಂದು 4 ಪ್ರಕರಣಗಳು HBT ಡೇ HBT ಅಂದರೆ ಬೆಳಗಿನ ಹೊತ್ತು ಬೀಗ ಹಾಕಿದ ಮನೆಗಳನ್ನ ಮುರಿದು ಪ್ರಾಪರ್ಟಿಯ ಫೆನ್ಸಸ್ ಆಗಿತ್ತು. ಹಾಗೆ ಕೊಪ್ಪಳ ರೂರಲ್ ಲಿಮಿಟ್ಸಲ್ಲೂ ಸಹ 2 ಪ್ರಕರಣಗಳು ವರದಿಯಾಗಿತ್ತು, ಮತ್ತು ಕುಷ್ಟಗಿಯಲ್ಲಿ ಒಂದು ಪ್ರಕರಣ ವರದಿಯಾಗಿತ್ತು. ಸೊ ಈ ಪ್ರಕರಣಗಳ ತನಿಖೆ ಕುರಿತು, ಪತ್ತೆ ಕಾರ್ಯ ಕುರಿತು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಈ ತಂಡದ ಮುಖ್ಯಸ್ಥರು ಶ್ರೀ ರಮೇಶ್ ರೊಟ್ಟಿ, ಇವರ ಜೊತೆಗೆ 3 ಜನ PSI ಯಲಬುರ್ಗ ಬಸವರಾಜ್, ಕುಕ್ಕನೂರು ರಾಘವೇಂದ್ರ ಮತ್ತು ಬೇವೂರು PSI ಆಂಜನೇಯ, ಮತ್ತು ಇವರ ತಂಡ ಮಲ್ಲೇಶ್, ಕಲ್ಲಪ್ಪ, ಇಮಾಮ್ ಹುಸೇನ್, ಸೋಮಶೇಖರ್, ಶರಣಪ್ಪ, ವಿನೋದ್, ದೇವೇಂದ್ರ, ಕೊಟೇಶ್, ಮಂಜುನಾಥ್, ಶರಣಪ್ಪ, ಮಹಂತೇಶ್ ಗೌಡ ಮತ್ತು ಶರಣಪ್ಪ ಕಾಶಿ ಇತರರು, ಇವರೆಲ್ಲರೂ ಸೇರಿ ಕೊಪ್ಪಳ ಉಪವಿಭಾಗದ DSP ಶ್ರೀ ಸಂದೀಪ್ ವಾಡ್ ಅವರ ಮಾರ್ಗದರ್ಶನದಲ್ಲಿ ಒಂದು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಈ ತನಿಖೆ ಕುರಿತು ರಚನೆ ಮಾಡಿದ ಈ ತಂಡವು 3 ಜನ ಆರೋಪಿಗಳು, ಹನುಮಂತ ತಂದೆ ಯಲ್ಲಪ್ಪ, ಇವನು 23 ವರ್ಷ, ಭಾಗ್ಯನಗರ ನಿವಾಸಿ, ಇವನ ಜೊತೆ ಬಸವರಾಜ್ ತಂದೆ ಈರಪ್ಪ, ಇವನು ಸಹ ಇವನು ವಿಜಯನಗರ ಬಡಾವಣೆ ಕೊಪ್ಪಳ, ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಇವರ ಕಡೆಯಿಂದ ಸುಮಾರು 227 ಗ್ರಾಂ ಚಿನ್ನಾಭರಣಗಳು ಮತ್ತು 1 KG ಸಿಲ್ವರ್ ವಶಪಡಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇದರ ಜೊತೆಗೆ 3ನೇ ಆರೋಪಿ ರಮೇಶ್ ತಂದೆ ವಿರೂಪಾಕ್ಷ ಗೌಡ ಕೊಪ್ಪಳ ಸಾಕಿನ್, ಇವನು ಬಂದ್ಬಿಟ್ಟು ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ, ಇವರೇನು ಕಳ್ಳತನ ಮಾಡ್ತಿದ್ರು ಆ ಮಾಲನ್ನು ಇವನು ರಿಸೀವ್ ಮಾಡ್ಕೋತಿದ್ದ ರಿಸೀವರ್, ಇವ್ರನ್ನ ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈ ಮೇಲೆ ತಿಳಿಸಿದಂಥ ಆಭರಣಗಳು 227 ಗ್ರಾಮ್ ಗೋಲ್ಡ್ ಮತ್ತು 1 KG ಸಿಲ್ವರ್, ಇದರ ಜೊತೆಗೆ ಅಪರಾಧ ಎಸಗಲು ಏನು ಉಪಯೋಗಿಸ್ತಿದ್ರು 2 ಮೋಟರ್ ಸೈಕಲ್ ಅವನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಇವರ ಈ ತನಿಖೆಯನ್ನು ಆಲ್ಮೋಸ್ಟ್ ಏನು ಕ್ಲೂ ಇದ್ದ ಸಂದರ್ಭದಲ್ಲಿಯೂ ಸಹ ಕೆಲವೇ ಒಂದು ಚಾನ್ಸ್ ಪ್ರಿಂಟು ಮತ್ತು CDR ಅನಾಲಿಸಿಸ್ ಮಾಡಿ ಯಶಸ್ವಿಯಾಗಿ ಈ ಪತ್ತೆ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇವರ ಈ ಒಂದು ಕೆಲಸವನ್ನು ಮಾನ್ಯ ನಮ್ಮ IGP ಕಲಬುರ್ಗಿಯವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮತ್ತು ಇವರಿಗೆ ಕೊಪ್ಪಳ ಜಿಲ್ಲೆಯ ವತಿಯಿಂದ ಒಂದು ಕ್ಯಾಶ್ ರಿವಾರ್ಡ್ ಅನ್ನು ಸಹ ಘೋಷಣೆ ಮಾಡ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ ಅವರ ಪತಿ ಸರ್ಕಾರಿ ವಾಹನವನ್ನು ಖಾಸಗಿ ಕೆಲಸಗಳಿಗೆ ಬಳಸುತ್ತಿರುವ ಘಟನೆ ನಡೆದಿದೆ. ಕೊಪ್ಪಳದ ಜಿಲ್ಲಾ ಉಪಾಧ್ಯಕ್ಷೆ ರತ್ನಮ್ಮ ಅವರ ಪತಿ ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡಿಕೊಳ್ಳುವುದಲ್ಲದೆ ಕೊಪ್ಪಳದಲ್ಲಿ ಆತನದಿ ದರ್ಬಾರಾಗಿದೆ. ಕೊಪ್ಪಳದಲ್ಲಿ ಸರ್ಕಾರಿ ವಾಹನವನ್ನು ಖಾಸಗಿ ಕೆಲಸಗಳಿಗೆ ಉಪಯೋಗಿಸುತ್ತಿರುವ ಭರಮಪ್ಪ ಕೊಪ್ಪಳದ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಆಪ್ತ ಸ್ನೇಹಿತನಾಗಿದ್ದಾರೆ. ಸರ್ಕಾರಿ ವಾಹನ ದುರ್ಬಳಕೆ ಮಾಡುತ್ತಿರುವುದನ್ನು ಚಿತ್ರೀಕರಣ ಮಾಡುತ್ತಿದ್ದಂತೆ ಭರಮಪ್ಪ ವಾಹನವನ್ನು ಬಿಟ್ಟು ಬೈಕ್ನಲ್ಲಿ ಪರಾರಿಯಾಗಿದ್ದಾನೆ. ಹೊನ್ನಾಳಿಯಲ್ಲಿ ಸನಾತನ ಸಂಸ್ಥೆಯಲ್ಲಿ ಧರ್ಮರಥ ಆಗಮಿಸಿದ್ದು, ಬೆಳಿಗ್ಗೆ 10:30 ಖಾಸಗಿ ಬಸ್ ನಿಲ್ದಾಣದ ಬಳಿ ಸನಾತನ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತದೆ. ಹೊನ್ನಾಳಿ ಜನತೆಗೆ ಎಲ್ಲರಿಗೂ ಒಂದು ಮಹತ್ವಪೂರ್ಣ ವಿಷಯ ಅಂತ ಹೇಳಿದ್ರೆ, ಇವತ್ತು ಹೊನ್ನಾಳಿಗೆ ಧರ್ಮರಥ ಅಂತ ಹೇಳಿದ್ರೆ ಇದು ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಒಂದು ಧರ್ಮರಥ ರಾಮನಾಡಿಯಲ್ಲಿ ಇರುವ ಆಶ್ರಮ ಇದೆ. ಸನಾತನ ವತಿಯಿಂದ ಈ ಧರ್ಮರಥ ಅಂದ್ರೆ ಸಮಾಜದಲ್ಲಿ ಧರ್ಮ ಆಚರಣೆ ಸಿಗಬೇಕು, ಎಲ್ಲರೂ ಸುಸಂಸ್ಕೃತರಾಗಿರಬೇಕು. ಹೊನ್ನಾಳಿಯಲ್ಲಿ ಇದೊಂದು ಸಾತ್ವಿಕ ವಸ್ತುಗಳು, ಸಾತ್ವಿಕ ಗ್ರಂಥಗಳು, ಸಾತ್ವಿಕ ದೇವತೆಗಳ ಫೋಟೋಗಳನ್ನು ಒಳಗೊಂಡಿರುವಂತಹ ಧರ್ಮರಥ ಇದೆ. ಎಲ್ಲರೂ ಕೂಡ ಈ ಧರ್ಮರಥವನ್ನು ಹತ್ತುವುದರ ಮೂಲಕ ಪ್ರವೇಶ ಮಾಡಿ ಈ ಧರ್ಮರಥದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು. ಈ ಧರ್ಮರಥ ಏನಿದೆ, ಕರ್ನಾಟಕದಾದ್ಯಂತ ಪ್ರವಾಸ ಮಾಡುತ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ರಥ ಬಂದಿದ್ದು, ಶಿವಮೊಗ್ಗ, ಸಾಗರ ಹೀಗೆ ಬೇರೆ ಬೇರೆ ಕೇಂದ್ರಗಳಿಗೆ ಹೋಗಿ ನಂತರ ಹೊನ್ನಾಳಿಗೆ ಬಂದಿದೆ. ಇದು ಚಿತ್ರದುರ್ಗ ಆ ಮಾರ್ಗದ ಮೂಲಕ ಬೇರೆ ಜಿಲ್ಲೆಗೆ ಹೋಗುತ್ತೆ, ಮತ್ತೆ
ನಮ್ಮ ಸಂಸ್ಥೆಯಲ್ಲಿ ಸುಮಾರು 100 ಹೆಚ್ಚು ಪ್ರತಿಷ್ಠಿತ ಕನ್ನಡದಲ್ಲಿ ಗ್ರಂಥಗಳು ಇವೆ. ಹಾಗೆ 310 ಹೆಚ್ಚು ಪ್ರತಿಷ್ಠಿತ ಮರಾಠಿ ಗ್ರಂಥಗಳು ಉಪಲಬ್ಧವಿವೆ. ಹಾಗೆ 4,000 ಗ್ರಂಥಗಳನ್ನು ಬರೆಯುವಂತಹ ಜ್ಞಾನ ಈ ಸಂಸ್ಥೆಯಲ್ಲಿ ಇನ್ನೂ ಉಪಲಬ್ಧವಿವೆ. ಅದನ್ನು ಪ್ರಕಟಣೆ ಮಾಡಲಾಗಿದೆ. 64,00,000 ಹೆಚ್ಚು ಗ್ರಂಥಗಳನ್ನು ಬಿಡುಗಡೆ ಮಾಡಲಾಗಿದೆ. ಹೀಗೆ ಸಮಾಜಕ್ಕೆ ಒಂದು ಧರ್ಮಾಚರಣೆ ಸಿಗಬೇಕು ಎಂಬುದೇ ನಮ್ಮ ಆಶಯ ಎಂದು ಸನಾತನ ಸಂಸ್ಥೆಯವರು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಹೊನ್ನಾಳಿ ಜನತೆ ಎಲ್ಲರಿಗೂ ಕೂಡ ಒಂದು ಮಹತ್ವಪೂರ್ಣ ವಿಷಯ ಅಂತ ಹೇಳಿದ್ರೆ, ಇವತ್ತು ಹೊನ್ನಾಳಿಗೆ ಧರ್ಮರಥ ಅಂತ ಹೇಳಿ ಬಂದಿದೆ. ಇದು ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಒಂದು ಧರ್ಮರಥ ರಾಮನಾಟಿಲಿ ಆಶ್ರಮ ಇದೆ ನಮ್ಮದು. ಸನಾತನ ಸಂಸ್ಥೆ ವತಿಯಿಂದ ಈ ಧರ್ಮರಥ ಅಂದರೆ ಸಮಾಜದಲ್ಲಿ ಧರ್ಮಾಚರಣೆ ಸಿಗಬೇಕು, ಎಲ್ಲರೂ ಸುಸಂಸ್ಕೃತರಾಗಬೇಕು, ಈ ಮಾಧ್ಯಮದಿಂದಾಗಿ ಹೊನ್ನಾಳಿಯಲ್ಲಿ ಇದೊಂದು ಸಾತ್ವಿಕ ವಸ್ತುಗಳು, ಹಾಗೆ ಸಾತ್ವಿಕ ಗ್ರಂಥಗಳು, ಹಾಗೆ ಸಾತ್ವಿಕ ದೇವತೆಗಳ ಫೋಟೋಗಳನ್ನು ಒಳಗೊಂಡಿರುವಂಥ ಇದು ಧರ್ಮರಥ ಇದೆ. ಎಲ್ಲರೂ ಕೂಡ ಈ ಒಂದು ಧರ್ಮರಥದ ಹತ್ತೋದ್ರ ಮೂಲಕ ಪ್ರವೇಶ ಮಾಡಿ ಈ ಧರ್ಮರಥದ ಸಂಪೂರ್ಣ ಲಾಭವನ್ನು ಪಡ್ಕೊಳ್ಬೇಕು. ಮತ್ತು ಇದು ಧರ್ಮರಥ ಏನಿದೆ, ಇದು ಕರ್ನಾಟಕದಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಈಗ ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಧರ್ಮರಥ ಬಂದಿದೆ. ಈಗ ಶಿವಮೊಗ್ಗ, ಸಾಗರ, ಹೀಗೆ ಬೇರೆ ಬೇರೆ ಕೇಂದ್ರಗಳನ್ನು ಹೋಗಿ ನಂತರ ಈಗ ಹೊನ್ನಾಳಿಗೆ ಬಂದಿದೆ. ಇದು ಮತ್ತು ಚಿತ್ರದುರ್ಗ, ಆ ಮಾರ್ಗ ಮೂಲಕ ಬೇರೆ ಜಿಲ್ಲೆಗೆ ಹೋಗಲಿಕ್ಕಿದೆ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಸುಮಾರು 100 ಪ್ರತಿಶತ ಕನ್ನಡದಲ್ಲಿ ಗ್ರಂಥಗಳು ಉಪಲಬ್ಧ ಇದೆ. ಹಾಗೆ 110 ಹೆಚ್ಚು ಪ್ರತಿಶತ ಮರಾಠಿ ಗ್ರಂಥಗಳು ಉಪಲಬ್ಧ ಇದೆ. ಹಾಗೆ 4,000 ಗ್ರಂಥಗಳನ್ನು ಬರೆಯುವಂತಹ ಜ್ಞಾನ ಈ ಸಂಸ್ಥೆಯಲ್ಲಿ ಇನ್ನೂ ಉಪಲಬ್ಧ ಇದೆ. ನಮಸ್ಕಾರ. ಮುನ್ನಡೆ ಎಲ್ಲ ಹಿಂದೂ ಧರ್ಮಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ ಇದೆ. ನಮ್ಮದು ಮಹಾರಾಷ್ಟ್ರದಿಂದ ಧರ್ಮರಥ ಬಂದಿದೆ. ಇದರಲ್ಲಿ ಸಾತ್ವಿಕ ಉತ್ಪಾದನೆ ಮತ್ತು ಪೂಜಾ ಸಾಹಿತ್ಯಗಳು, ಧರ್ಮ ಶಿಕ್ಷಣ ಇರುವಂತಹ ಮಾಹಿತಿ ಇರುವಂತಹ ಗ್ರಂಥಗಳು ಎಲ್ಲದೂ ಕೂಡ ಲಭ್ಯ ಇದೆ. ತಾವೆಲ್ಲರೂ ಕೂಡ ಇವತ್ತು ರಾತ್ರಿ 8 ಒಳಗೆ ಎಲ್ಲರೂ ಬಂದು ಇದು ಲಾಭ ತಗೊಳ್ಬೇಕಂತ ವಿನಂತಿ ಮಾಡ್ತಾಯಿದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದುಪಯೋಗ ಪಡೆದುಕೊಳ್ಳಿ. ಚಿಕ್ಕಬಳ್ಳಾಪುರ ಯೋಜನಾಧಿಕಾರಿ ಎಚ್ ಮಹೇಶ್ ಹೇಳಿಕೆ. ರಾಜ್ಯ ಹೆದ್ದಾರಿಯಲ್ಲಿ ಸ್ಪೀಡ್ ಬ್ರೇಕರ್ ಅಳವಡಿಸುವಂತೆ ಆಗ್ರಹ. ₹5,000 ರೂಪಾಯಿ ಬೇಡಿಕೆ ಇಟ್ಟು ಎಸಿಬಿ ಬಲೆಗೆ ಬಿದ್ದ, ಭೂ ದಾಖಲೆಗಳ ಕಚೇರಿ ತಪಾಸಕ. ಕೊನೆಗೂ ಬಿತ್ತು ಸಾಲಗಿರಿ, ರಸ್ತೆ ವಿಸ್ತರಣೆ ಗಡಿ ಕುರಿತು. ಬಂಡೀಪುರದಲ್ಲಿ ಬೆಂಕಿಯ ಕೆನ್ನಡಿಗೆ, 25 ಹೆಚ್ಚು ಕಾಡು ನಾಶ. ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ. ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನ ಮಲ್ಲಪಾಡ್ನಲ್ಲಿ ಘಟನೆ, ಗ್ರಾಮ ಲೆಕ್ಕಾಧಿಕಾರಿಯ ದುರ್ಮರಣ. ಕೊಪ್ಪಳ ಜಿಲ್ಲೆಯಾದ್ಯಂತ ವಿವಿಧ ಕಡೆ ಮನೆಗಳತನ ಮಾಡುತ್ತಿದ್ದ ಮೂವರನ್ನು ಬಂಧಿಸುವಲ್ಲಿ ಕೊಪ್ಪಳ ಪೊಲೀಸರು ಯಶಸ್ವಿ. ಕೊಪ್ಪಳ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆಯ ಪತಿಯಿಂದ ಸರ್ಕಾರಿ ವಾಹನ ದುರ್ಬಳಕೆ. ಕೊಪ್ಪಳ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ರತ್ನಮ್ಮ ಅವರ ಸರ್ಕಾರಿ ವಾಹನದಲ್ಲಿ ಪತಿಯ ದರ್ಬಾರ್. ಹೊನ್ನಾಳಿಯಲ್ಲಿ ಸನಾತನ ಸಂಸ್ಥೆಯ ಧರ್ಮರಥ, ಸನಾತನ ಸಂಸ್ಥೆಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ. ಇದಿಷ್ಟು ಈ ಫಲಗಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.